ಬಿಜೆಪಿ ನಾಯಕರ ಮುಂದಿನ ನಡೆ ಏನು? ಊಹಾಪೋಹದ ಮೇಲೆ ಯಾವುದೇ ನಿರ್ಣಯವನ್ನ ತಗೊಳಕ್ ಆಗೋದಿಲ್ಲ. ಅಫಿಷಿಯಲ್ ಆಗಿ ಯಾವುದೇ ಘೋಷಣೆ ಆಗಿಲ್ಲ, ರಾಷ್ಟ್ರೀಯ ನಾಯಕತ್ವ ಘೋಷಣೆ ಮಾಡಿಲ್ಲ. ಬಹಳಷ್ಟು ಜನ ಅಭ್ಯರ್ಥಿಗಳು ಅದಾರ, ಹೀಗಾಗಿ ಊಹೆ ಮಾಡಿಕೊಂಡು ನಾವು ಯಾವುದು ಮಾತಾಡೋದು ಬೇಡ. ಅಧಿಕೃತವಾಗಿ ರಾಷ್ಟ್ರೀಯ ನಾಯಕತ್ವ ಬಿ ಫಾರ್ಮ್ ಇಶ್ಯೂ ಮಾಡ್ತದ, ಘೋಷಣೆ ಮಾಡ್ತದ, ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತದ್ದು ಒಳ್ಳೇದಲ್ಲ ಅಂತ ಒಂದು. ಮತ್ತು ಈಗ ಸಾಕಷ್ಟು ಸಂಗತಿಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ, ಅದನ್ನ ನಾವು ಅಲ್ಲೇ ಚರ್ಚೆ ಮಾಡುವಂತದ್ದು ಇರುವುದಿಲ್ಲ. ಎಲ್ಲಿ ಯಾರ ಗಮನಕ್ಕೆ ತರಬೇಕು ಅಂತ ತಂದೀವಿ, ಮತ್ತು ಸ್ಥಳೀಯವಾಗಿ ಕೂಡ ಸಾಕಷ್ಟು ಅಲ್ಲ. ನಾವು ಹತ್ತಿರ ಸಲುವಾಗಿ ಶುರುವಾಗಿದ್ದೆವು, ಕೋರ್ ಕಮಿಟಿ ಯಾವಾಗ ಆಗ್ತಿರ್ತದ, ಇವತ್ತು ನಾನು ಕೋರ್ ಕಮಿಟಿಗೆ ಹೋಗಲಾಗಿದ್ದೆ. ಅದಕ್ಕೆ ಈಗ ಜಗದೀಶ್ ಶೆಟ್ಟರ್ದು ಇನ್ನೂ ಫೈನಲ್ ಆಗಿದೆ, ನಮಗೇನು ಗೊತ್ತಿಲ್ಲ. ಇನ್ನು ಪತ್ರಿಕೆ ಒಳಗೆ ಓದೋದು ಬರ್ತಾ ಅದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ಅದನ್ನು ನೋಡು ನೀನು ಆಯ್ಕೆ ಮಾಡೋರು ಏನು ಮಾಡ್ತಾರೆ ಅದನ್ನು ನಾವು ಕೇಳೋದು. ನಾನಂತೂ ಯಾರು ಹೇಳಿದಾರೋ ಟಿ ವಿ ನೋಡಿಲ್ಲ, ಮತ್ತು ನಮ್ಮಲ್ಲಿ ಸ್ಥಳೀಯವಾಗಿ ಅನೇಕ ನಾಯಕರು ಸಮರ್ಥ ಅದಾರ. ಹೀಗಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡೋ ತನಕ ಯಾರು ಏನು ಹೇಳ್ತಾರೋ ನಾನು ಕೇಳಿಲ್ಲ, ಹಿಂಗಾಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಮತ್ತು ಜಿಲ್ಲೆಯ ಪ್ರತಿಯೊಬ್ಬರ ಅಪೇಕ್ಷೆ ಅದ ಸ್ಥಳೀಯ ನಾಯಕರಿಗೆ, ಯಾಕಂದ್ರೆ